ಮನೆಯಲ್ಲಿ ಟೊಮ್ಯಾಟೊ ಚಟ್ನಿ ಅಂತೂ ಮಾಡುವಂತಿಲ್ಲ, ಟೊಮ್ಯಾಟೊ ರೈಸ್ ತಿನ್ನುವಂತಿಲ್ಲ, ಟೊಮ್ಯಾಟೊ ಸಾಂಬಾರ್ ಬಗ್ಗೆ ಅಂತೂ ಯೋಚನೆನೆ ಮಾಡಂಗಿಲ್ಲ. ಅಷ್ಟರ ಮಟ್ಟಿಗೆ ಕೆಂಪು ರಾಣಿಯ ಬೆಲೆ ಏರಿಕೆಯಾಗಿಬಿಟ್ಟಿದೆ. ನಿತ್ಯವೂ ಬೆಲೆ ಏರುತ್ತಾ ಶತಕ ಬಾರಿಸಿ ದ್ವಿಶತಕದತ್ತ ಮುನ್ನುಗ್ತಾ ಇದೆ. ಟೊಮ್ಯಾಟೊ ಕೊಳ್ಳುವ ಗ್ರಾಹಕರ ಜೇಬನ್ನ ಸುಡ್ತಾ ಇದೆ. ಕಳೆದ ಎರಡು ವಾರಗಳಿಂದ ಬಡವರು ಮಧ್ಯಮ ವರ್ಗದ ಜನರ ಮನೆಯಲ್ಲೇ ಸಾರೆಲ್ಲ ನೀರಾಗ್ಬಿಟ್ಟಿದೆ. ನಾಲಿಗೆಗೆ ರುಚಿ ಸಿಗದ ಜನರು ಕಂಗಾಲಾಗಿದ್ದಾರೆ. ಕಾರಣ ತರಕಾರಿಗಳ ಬೆಲೆ ಏರಿಕೆ ಬರೆ, ಅದರಲ್ಲೂ ನಿತ್ಯವೂ ಅಂಗಡಿಗೆ ಬೇಕಾಗಿರೋ ಟೊಮ್ಯಾಟೊ ಬೆಲೆಯಂತೂ ಕೈಗೆಟುಕದಂತಾಗಿದೆ. ಮಾರ್ಕೆಟ್ಗೆ ಹೋದ ಜನರು ಕೆಂಪು ರಾಣಿಯನ್ನ ಕೇವಲ ಕಣ್ತುಂಬಿಕೊಂಡು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೆಟ್ರೋಲ್ ಡೀಸೆಲ್ಗಿಂತ ಟೊಮ್ಯಾಟೊ ಬಲು ದುಬಾರಿ. ಬಿರಿಯಾನಿ ಬೇಕಾದ್ರೆ ಸಿಗುತ್ತೆ, ಟೊಮ್ಯಾಟೊ ರೈಸ್ ಸಿಗಲ್ಲ. ರಾಜ್ಯದಲ್ಲಿ ಕೆಂಪು ತರಕಾರಿಯ ಬೆಲೆ ತಗ್ಗದಾಗಿದೆ. ಇದು ಟೊಮ್ಯಾಟೊ ಬೆಳೆದ ರೈತನ ಬಾಳನ್ನ ಹಸನಾಗಿಸಿದ್ರೆ ಕೊಳ್ಳುವ ಗ್ರಾಹಕರಿಗೆ ಆರ್ಥಿಕತೆಯ ಬರೆಯನ್ನ ಕೊಡ್ತಾ ಇದೆ. ಈಗಾಗಲೇ ಶತಕವನ್ನ ಬಾರಿಸಿ ಟೊಮ್ಯಾಟೊ ದ್ವಿಶತಕದತ್ತ ದಾಪ್ಕಾಲಿಡ್ತಾ ಇದೆ. 10-20 ರೂಪಾಯಿ ಇದ್ದ 1 ಕೆಜಿ ಟೊಮ್ಯಾಟೊ ಬೆಲೆ ಈಗ ಒಂದೇ ಟೊಮ್ಯಾಟೊ ಹಣ್ಣಿಗೆ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಟೊಮ್ಯಾಟೊನ ಬೇರೆ ಬೇರೆ ಆಹಾರ ವಸ್ತುಗಳು ಪೆಟ್ರೋಲ್ ಡೀಸೆಲ್ಗೆ ಕಂಪೇರ್ ಮಾಡಿ ಗೇಲಿ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿ ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಟೊಮ್ಯಾಟೊ ರೈಸ್ ಕಣ್ಮರೆಯಾಗಿದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕೆಂಪು ರಾಣಿ ರೇಟ್ 130 ರೂಪಾಯಿ ಆಗೋಗಿದೆ. ಹಾಗಾದ್ರೆ ಟೊಮ್ಯಾಟೊ ಮುಂದೆ ಯಾವೆಲ್ಲ ವಸ್ತುಗಳ ಬೆಲೆ ಕಮ್ಮಿ ಅಂತ ನೋಡಿದ್ರೆ, ಟೊಮ್ಯಾಟೊಗಿಂತ 1 ಲೀಟರ್ ಪೆಟ್ರೋಲ್ ದರ 101.94 ರೂಪಾಯಿ ಇದೆ. ಇನ್ನು 1 ಲೀಟರ್ ಡೀಸೆಲ್ ದರ 82.89 ರೂಪಾಯಿ ಇದೆ. ಅಲ್ಲದೆ ಒಂದು ಬಿಯರ್ ಟಿನ್ ದರ 80-100 ರೂಪಾಯಿ ಇದೆ. ಇನ್ನು ಸಿಂಗಲ್ ಸ್ಕ್ರೀನ್ ಮೂವಿ ಟಿಕೆಟ್ 100-120 ರೂಪಾಯಿ ಆಗಿದ್ದು 1 ಕೆಜಿ ಟೊಮ್ಯಾಟೊಗಿಂತ ಕಮ್ಮಿ ಇದೆ. ಅಲ್ಲದೆ ಒಂದು ಪ್ಲೇಟ್ ಚಿಕನ್ ಬಿರಿಯಾನಿ 100-120 ರೂಪಾಯಿ ಇದ್ದು ಇದು ಕೂಡ ಟೊಮ್ಯಾಟೊಗಿಂತ 10 ರೂಪಾಯಿ ಕಮ್ಮಿ ಇದೆ. ಗಗನಕ್ಕೇರಿದ ತರಕಾರಿ ಬೆಲೆ, ಸಸಿಗಳಿಗೆ ಭಾರಿ ಡಿಮ್ಯಾಂಡ್, ಟೊಮ್ಯಾಟೊ ಹಸಿಮೆಣಸಿನಕಾಯಿ ಸಸಿಗೆ ಹೆಚ್ಚಿದ ಬೇಡಿಕೆ. ರಾಜ್ಯದಲ್ಲಿ ತರಕಾರಿಗಳ ಬೆಲೆ ಹೆಚ್ಚಾಗ್ತಿದ್ದಂತೆ ತರಕಾರಿ ಸಸಿಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಟೊಮ್ಯಾಟೊ ಸಸಿ, ಹಸಿಮೆಣಸಿನಕಾಯಿ ಸಸಿ ದಾವಣಗೆರೆಯ ನರ್ಸರಿಗಳಲ್ಲಿ ಭರ್ಜರಿ ಮಾರಾಟ ಆಗ್ತಾ ಇವೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಹೆಚ್ಚಾನೆ ಹೋಗ್ತಾ ಇದೆ. ಅದರಿಂದ ಕೂಡ ಇತ್ತೀಚೆಗೆ ಏನು ಸಸಿಗಳಿಗೆ ಅಂದರೆ ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಇತರೆ ತರಕಾರಿ ಸಸಿಗಳಿಗೆ ಒಂದು ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಇದಕ್ಕೆ ನರ್ಸರಿಯಲ್ಲೂ ಕೂಡ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ನರ್ಸರಿಯಲ್ಲೂ ಕೂಡ ಇವುಗಳನ್ನು ಅಂದರೆ ಸಸಿ ಮಾಡುವಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ಈಗ ರೈತರಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗಿರೋದ್ರಿಂದ ತರಕಾರಿ ಬೆಲೆ, ರೈತರು ಕೂಡ ನರ್ಸರಿಗೆ ಬಂದು ಸಸಿಗಳನ್ನು ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸಸಿಗಳಿಗೆ ಹೆಚ್ಚಿನ ಬೆಲೆ ಕೂಡ ಬಂದಿದೆ ಮತ್ತು ಬೇಡಿಕೆ ಕೂಡ ಹೆಚ್ಚಾಗಿದೆ. ಇದರಿಂದ ಅಲ್ಲಿನ ಪಾಲಿ ಹೌಸ್ ಮಾಡಿರುವಂಥ ನರ್ಸರಿ ಮಾಡ್ತಿರುವಂಥ ರೈತರು ಕೂಡ ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ನಾವು ಸದ್ಯ ದಾವಣಗೆರೆಯ ಏನು NH4 ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದರ ಪಕ್ಕದಲ್ಲಿರುವಂಥ ನಾಗರಾಜ್ ಅವರ ನರ್ಸರಿಯಲ್ಲಿದ್ದೀವಿ. ಈ ರೀತಿಯಾಗಿ ಅಂತ ಒಂದು ಬೆಳೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು, 70,000ಕ್ಕೂ ಅಧಿಕ ಸಸಿಗಳನ್ನು ಮಾರಾಟ ಮಾಡಿದ್ದಾರೆ ಅಂತ. ತರಕಾರಿ ಬೆಲೆ ಏರಿಕೆ ಬಳಿಕ ಜಿಲ್ಲೆಯಲ್ಲಿ 5 ಲಕ್ಷಕ್ಕೂ ಅಧಿಕ ಟೊಮ್ಯಾಟೊ ಸಸಿ ಖರೀದಿಯಾಗಿದೆ. ಉತ್ತರ ಭಾರತದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ದೇಶದಲ್ಲಿ ತರಕಾರಿ ದರ ದುಬಾರಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ರೈತರು ಟೊಮ್ಯಾಟೊ ಹಾಗೆ ಮೆಣಸಿನಕಾಯಿಯನ್ನ ಬೆಳೆಯಲು ಅತಿ ಉತ್ಸಾಹವನ್ನ ತೋರ್ತಾ ಇದ್ದಾರೆ. ತರಕಾರಿ ಬೆಲೆ ಗಗನಕ್ಕೇರಿರೋದ್ರಿಂದ ರೈತರು ಟೊಮ್ಯಾಟೊಕ್ಕೂ ಮತ್ತು ಮೆಣಸಿನಕಾಯಿಗೂ ಭಾಳ ಬೇಡಿಕೆ ಐತಿ ನಮಗೆ ಸಸಿಗಳು. ಆಲ್ರೆಡಿ ಈಗ 15 ದಿವಸಕ್ಕೆ ನಾನು ಒಂದು 70,000 ಸಸಿ ಟೊಮ್ಯಾಟೊ ಸೇಲ್ ಮಾಡಿದ್ದೀನಿ. ಅದಲ್ಲದಲ್ಲಿ ಈಗ ಆಲ್ರೆಡಿ ಮತ್ತೆ ಒಂದು 55,000-60,000 ಸಸಿ ಮತ್ತೆ ಬೇಡಿಕೆ ಬಂದಿದೆ. ಇನ್ನೊಂದು ಆರ್ಡರ್ ಬಂದಿದೆ, ಬೇಡಿಕೆ ಬಂದಿದೆ. ಅದನ್ನು ನಾನು ಇನ್ನೊಂದು ವಾರದಲ್ಲಿ ಪೂರೈಸ್ತೇನೆ ಅಂತಂದು ಭರವಸೆ ಕೊಟ್ಟಿದ್ದೀನಿ ರೈತರಿಗೆ. ಇನ್ನು ದೇಶದಲ್ಲಿ ಟೊಮ್ಯಾಟೊ ದರ ಹೆಚ್ಚಳವಾಗ್ತಿದ್ದಂತೆ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳು ಜನರ ಸಹಾಯಕ ದಾವಿಸಿವೆ. ನಾಫೆಡ್ ಹಾಗೂ NCCF ಟೊಮ್ಯಾಟೊ ಸಬ್ಸಿಡಿ ದರವನ್ನು ಕೆಜಿಗೆ 10 ರೂಪಾಯಿ ಇಳಿಕೆ ಮಾಡಿದೆ. ಈ ಮೂಲಕ ಸಬ್ಸಿಡಿಯಲ್ಲಿ 80 ರೂಪಾಯಿಗೆ ಟೊಮ್ಯಾಟೊ ದರ ಇಳಿಕೆಯಾಗಿದೆ.
ಒಟ್ಟಾರೆ ದಿನನಿತ್ಯ ಬಳಸೋ ಟೊಮ್ಯಾಟೋ ರೇಟ್ ಈ ಪಾಟಿ ಏರ್ತಿದ್ರೆ ಬದುಕೋದು ಹೇಗೆ, ರುಚಿಕರ ಆಹಾರ ತಿನ್ನೋದು ಹೇಗೆ ಅಂತ ಜನ ಪರಿತಪಿಸ್ತಾ ಇದ್ದಾರೆ. ಈ ಟೊಮ್ಯಾಟೋ ಬೆಲೆ ಯಾವಾಗಪ್ಪ ಇಳಿಯುತ್ತೆ, ನಾವ್ ಯಾವಾಗಪ್ಪ ರುಚಿ ರುಚಿ ಟೊಮ್ಯಾಟೋ ಬಾತ್ ತಿನ್ನೋದು ಅಂತ ಗೊಣಗುತ್ತಾ ಜನ ಊಟ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಪ್ರಗತಿ ಜೊತೆ ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ